ಬೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ, ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಹೇ ಮಗನೇ, ಗೌಡನ್ ಮಗ ಆಗಿ ಸ್ಟೇಜ್ ಮೇಲೆ ನಾಟಕ ಮಾಡ್ತೀಯನ? ಅಪ್ಪನ ಮನೆ ಜೊತೆಗಿದ್ಯಾ? ನಿನ್ನ ನೋಡಿದಾಗೆಲ್ಲ ನಂಗೊಂದ್ ಅನಿಸ್ತಿತ್ತು, ಎಷ್ಟು ಹುಡುಗಿರ್ನ ಹಿಂಗೆ ಡೌ ಮಾಡಿದ್ಯಾ ನೀನು? ನೀವೇನ್ ರೇಪ್ ಗಿಪ್ ಮಾಡಿದ್ರ? ಯಾಕೋ ಹೆದರ್ತೀರ? ಯಪ್ಪ, ರೇಪ್ ಮಾಡಿಲ್ಲ, ಗೀಪ್ ಟ್ರೈ ಮಾಡಿದ್ದು, ಒಂದ್ಸಲ ಕೆಲಸ ಆಗಲಿಲ್ಲ. ದುನಿಯಾ ಸೂರ್ಯವರಿಗೆ ಟೊಮೆಟೊ, ಯೋಗರಾಜ್ ಭಟ್ರಿಗೆ ಮೊಲ, ಕೊಟ್ಟವನೆ ನಾನು. ಈ ಡೈರೆಕ್ಷನ್ ಮಾಡ್ತೀನಿ ಅಂತ ಕಿಸ್ಕೊಂಡು ಬರ್ತಾರಲ್ಲ, ಎಷ್ಟು ಜನ ಪ್ರಿಪೇರ್ ಆಗಿ ಬಂದಿರ್ತಾರಲ್ಲ ಇಲ್ಲಿ. ಕೋಟಿ ಗಟ್ಟಲೆ ದುಡ್ಡು ಸುರಿದು 6 ಕೋಟಿ ಜನರ ಮನಸ್ಸು ಗೆಲ್ಲುವುದಂದ್ರೆ ಸಾಮಾನ್ಯವಾದ ಕೆಲಸ ಅಲ್ರಪ್ಪ. ನೆಕ್ಸ್ಟ್ ಟೈಮ್ ಇಂದ ಇಂಥವ್ರು ಯಾರು ಒಳಗಡೆ ಬಂದ್ರೆ ನಾಯಿ ಬಿಡ್ರ. ವಸುಬ್ರ, ಮೂರ್ತಕ್ಕೆ ರೆಡಿ ಮಾಡ್ಕೊಳ್ಳಿ. ಎಸ್, ದಿಸ್ ಇಸ್ ವಾಟ್ ಐ ವಾಂಟ್. ವಾಟ್? ನಿನ್ನಂತೆ ನನ್ನನ್ನು ಕಾಡಿಲ್ಲ ಯಾರು, ಯಾರಲ್ಲಿ ಹೇಳೋದು ಹಿತಕರ. ಕೋಟೆ ಅಂದ್ರೆ ಜನ ನೋಡೋ ಮಾಧ್ಯಮ ಹೌದು. ನಾನ್ ಹೇಗೋ ಇಂಥ ಸಿನಿಮಾ ಮಾಡ್ಲಿ, ಇದೊಂದು ಬಿಸ್ನೆಸ್ ಕೂಡ. ಆದ್ರೆ ಬರೀ ಬಿಸ್ನೆಸ್ ಅಲ್ಲ ಸರ್, ನನ್ನ ಮಕ್ಕಳಿಗೆ ಸಹಾಯಕ್ಕೂ ಮುಂಚೆ ಗೊತ್ತಾಗ್ಬೇಕು ನಮ್ ಸತ್ಯ ಮಾಡ್ದಿರೋ ಕತೆ ಯಾವ್ದಿದ್ಯೋ. ಯಾರು ಸಾಯಿಸಿದ್ದು? ನನಗ್ ನನ್ ಸತ್ಯ ಬದುಕ್ಬೇಕು ಅಷ್ಟೇ. ಯಾಕೆ ಸತ್ತು ಅಂತ ಗೊತ್ತಾಗ್ಬೇಕು ಇವತ್ತೇ, ಇವಾಗ್ಲೇ.